ದೋಸ್ತಿ ನಾಯಕರ ಮೈಸೂರು ಚಲೋ ಯಾತ್ರೆ ಇವತ್ತು ಅಂತ್ಯ ಆಗ್ತಾ ಇದೆ. ಬೆಂಗಳೂರಿನಿಂದ ಮೈಸೂರಿನವರೆಗೆ 7 ದಿನಗಳ ಕಾಲ ನಿರಂತರವಾಗಿ ಪಾದಯಾತ್ರೆ ಮಾಡಿ ಇವತ್ತು ಸಮಾರೋಪ ಸಮಾವೇಶದ ಮೂಲಕವಾಗಿ ಇದಕ್ಕೆ ಅಂತ್ಯ ಹಾಡ್ತಾ ಇದ್ದಾರೆ. ಮೈಸೂರಲ್ಲಿ ಇವತ್ತು ದೋಸ್ತಿ ನಾಯಕರ ಶಕ್ತಿ ಪ್ರದರ್ಶನ. ನಮ್ಮ ಜೊತೆ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂತಹ ವಿಜೇಂದ್ರ ಯಡಿಯೂರಪ್ಪ ಅವರಿದ್ದಾರೆ. ವಿಜೇಂದ್ರ ಅವರು ಇವತ್ತು ಲಾಸ್ಟ್ ದಿವಸ ಅಷ್ಟು ದಿನ ಕೂಡ ನಡೆದಿದ್ರಿ, ಇವತ್ತು ಸಮಾವೇಶ ಸಮಾರೋಪಗೊಳ್ತಾ ಇದೆ. ಅದೇ ವೇದಿಕೆ, ಅದೇ ಕುರ್ಚಿ, ಪಾರ್ಟಿಯ ಹೋರಾಟ ಮಾತ್ರ ಬೇರೆ. ಯಾಕಂದ್ರೆ ನಿನ್ನೆ ಕಾಂಗ್ರೆಸ್ ಸಮಾವೇಶ ಆಗಿತ್ತು, ಏನು ಉತ್ತರವನ್ನು ನಿರೀಕ್ಷೆ ಮಾಡಬಹುದು? ನಿನ್ನೆ ದಿನ ನಡೆದಂತ ಕಾಂಗ್ರೆಸ್ ಪಕ್ಷದ ಜನಾಂದೋಲನ ಭ್ರಷ್ಟರನ್ನ ರಕ್ಷಿಸಿಕೊಳ್ತಕ್ಕಂತ ಒಂದು ಕಾರ್ಯಕ್ರಮ ಅದು. ಇವತ್ತು ಬಿಜೆಪಿ ಮತ್ತು JDSನ ಇಂದು ಪ್ರತಿಭಟನಾ ಸಭೆ ನಡೀತಾ ಇದೆ. ಭ್ರಷ್ಟರನ್ನ ಅಧಿಕಾರದಿಂದ ಕಿತ್ತು ಬಿಸಾಕ್ತಕ್ಕಂಥ ನಮ್ಮ ಹೋರಾಟದ ಅಂತಿಮ ಘಟ್ಟಕ್ಕೆ ಬಂದಿರತಕ್ಕಂಥ ಅದರ ಕಾರ್ಯಕ್ರಮ ನಾವು ಆಯೋಜನೆ ಮಾಡಿರ್ತಕ್ಕಂಥದ್ದು. ನಿನ್ನೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅವರ ಮಾತಿನ ದಾಟಿಯನ್ನು ನಾನು ಗಮನಿಸ್ತಾ ಇದ್ದೆ. ಎಲ್ಲೋ ಒಂದು ಕಡೆ ಅಧಿಕಾರದ ದರ್ಪ, ಅಧಿಕಾರದ ಮದ ಮತ್ತು ಹತಾಶೆ ಇವೆಲ್ಲವೂ ಕೂಡ ಅವರ ಮಾತುಗಳಲ್ಲಿ ವ್ಯಕ್ತ ಆಗ್ತಾ ಇತ್ತು. ಅವರು ಏನೇ ಮಾತನಾಡಿದ್ರು ಸಹ ಇವತ್ತು ರಾಜ್ಯದ ಜನರ ಮುಂದೆ ಬೆತ್ತಲಾಗಿದ್ದಾರೆ. ಕಾಂಗ್ರೆಸ್ ಸರ್ಕಾರ, ರೈತರು ಕಂಗಾಲಾಗಿದ್ದಾರೆ. ರೈತರ ಸಂಕಷ್ಟಕ್ಕೆ ಸ್ಪಂದನೆ ಮಾಡಲಿಲ್ಲ ಕಾಂಗ್ರೆಸ್ ಸರ್ಕಾರ. ಬಡವರಿಗೆ ನ್ಯಾಯ ಸಿಗ್ತಾ ಇಲ್ಲ. ದೀನ ದಲಿತರು ಕೂಡ ಅನ್ಯಾಯ ಮಾಡ್ತಾ ಇರ್ತಕ್ಕಂಥದ್ದು, ಅವರ ಅಭಿವೃದ್ಧಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನು ದೋಚಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಸಿದ್ದರಾಮಯ್ಯನವರ ಈ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿ ಇವರ ನಿಜ ಬಣ್ಣ ಅವತ್ತು ಬಯಲಾಗಿದೆ ರಾಜ್ಯದ ಜನತೆ ಮುಂದೆ. ಹಾಗಾಗಿ ನಮ್ಮ ಈ ಹೋರಾಟ ಈ ಬಡವರಿಗೆ, ದೀನ ದಲಿತರಿಗೆ, ದಲಿತರಿಗೆ ನ್ಯಾಯ ಕೊಡಿಸ್ತಕ್ಕಂಥ ನಿಟ್ಟಲ್ಲಿ ನಮ್ಮ ಹೋರಾಟ ಬಹಳ ಯಶಸ್ವಿಯಾಗಿದೆ. ಒಂದು ಅಂತಿಮ ಘಟ್ಟದಲ್ಲಿ ನಾವು ಬಂದು ನಿಂತಿದ್ದೇವೆ. ಮುಖ್ಯಮಂತ್ರಿಗಳ ಪೂರ್ತಿ ಭಾಷಣವನ್ನು ಕೇಳಿಸ್ಕೊಂಡಿರಬಹುದು. ತಾವು ನಿಮ್ಮ ಪಾರ್ಟಿಯವರ ಮೇಲೆ ಆರೋಪ ಮಾಡಿದ್ರು, ಯಡಿಯೂರಪ್ಪ ಅವರ ಮೇಲೆ ಆರೋಪಗಳನ್ನು ಮಾಡಿದ್ರು, ನಿಮ್ಮ ಮೇಲೆ ಸ್ವತಃ ಮಾಡಿದ್ರು, ಅಶೋಕ್ ಅವರ ಮೇಲೆ ಮಾಡಿದ್ರು, ತನಿಖೆ ಕೂಡ ಒಳಪಡಿಸಿದ್ದೀವಿ ಹೇಳುವಂತ ಮಾತುಗಳನ್ನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ರು. ಆದ್ರೆ ರೆಡಿ, ನೀವು ಅದನ್ನು ಎದುರಿಸೋದಕ್ಕೆ ರೆಡಿ ಆಗಿದ್ದೀರಾ? ಆಡಳಿತ ಪಕ್ಷದವರು ಅಥವಾ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ವಿರೋಧ ಪಕ್ಷದವ್ರನ್ನ ಚಮಚಗಿರಿ ಮಾಡೋದಕ್ಕೋಸ್ಕರ ಇದ್ದಾರೆ ಅನ್ನೋ ಭಾವನೆಯಲ್ಲಿ ಇದ್ದಂಗೆ ಕಾಣ್ತಾರೆ. ಇವರಿಗೆ ಬಹುಪರಾಗಿ ಹೇಳೋದಕ್ಕೆ ನಾವು ವಿರೋಧ ಪಕ್ಷ ಇರ್ತಕ್ಕಂಥದ್ದಲ್ಲ. ಇವತ್ತು ಭ್ರಷ್ಟಾಚಾರದ ಮುಖೇನ ರಾಜ್ಯದ ಜನತೆ ಮುಂದೆ ಬೆತ್ತಲಾಗಿದ್ದೆ ಇವರು. ಕಾಂಗ್ರೆಸ್ ಸರ್ಕಾರ ಈ ಲಜ್ಜೆಗೆಟ್ಟಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯನವರ ಒಂದು ನೈಜ ಬಣ್ಣ ಏನಿದೆ ಅದು ಕಳಚಿ ಬಿದ್ದಿದೆ. ಅದು ಸಮಾಜವಾದಿ ಅಂತಕ್ಕಂಥ ಮುಖವಾಡ ಅಂತ ತೊಟ್ಟಿದ್ರು ಅದೆಲ್ಲವೂ ಕೂಡ ಕಳಚಿ ಬಿದ್ದಿದೆ. ಹಾಗಾಗಿ ಹತಾಶವಾಗಿ ಮುಖ್ಯಮಂತ್ರಿಗಳು ಈ ರೀತಿ ಮಾತನಾಡ್ತಾ ಇದ್ದಾರೆ. 8 ದಿನದ ಪಾದಯಾತ್ರೆಯಲ್ಲಿ ಏನೇನು ಕಂಡುಕೊಂಡ್ರಿ, ಹೇಗೆಗಿತ್ತು, ಅನುಭವಗಳು ಹೇಗಿದ್ವು? ನಿಮ್ಮ ಪಾರ್ಟಿಯ ಎಲ್ಲ ನಾಯಕರುಗಳು ನಿಮಗೆ ಸಪೋರ್ಟ್ ಅನ್ನ ಮಾಡಿದ್ರ, ಏನಾದ್ರು ಅಪಸ್ವರಗಳು ಎಲ್ಲಲ್ಲಿ ಕಂಡು ಬಂತ? ಹೇಗೆ ಕೂಡ ಸಂಪೂರ್ಣ ಸಹಕಾರ ಕೊಟ್ಟಿದ್ದಾರೆ ಬಿಜೆಪಿ JDS ಪಕ್ಷ ನಾಯಕರು ಎಲ್ಲರೂ ಕೂಡ. ಒಗ್ಗಟ್ಟಾಗಿ ನಾವು ಸಾಗಿದ್ದೇವೆ. ಯಾವುದೇ ಅಪಸ್ವರ ಇಲ್ಲದೆ ನಮ್ಮ ಈ ಪಾದಯಾತ್ರೆ ಯಶಸ್ವಿಯಾಗಿದೆ. ಧನ್ಯವಾದ. ಇದು ವಿಜೇಂದ್ರ ಅವರ ಮಾತು. ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ ರವಿಶಿವರಾಮ್, ಏಷ್ಯಾ ನ್ಯೂಸ್, ಸುವರ್ಣ ನ್ಯೂಸ್, ಮೈಸೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.